ಅಧ್ಯಕ್ಷತೆ ಭಾವುಕರಾಗಿರೋರು ಸಾಮಾನ್ಯವಾಗಿ ಮೂರ್ಖರಾಗಿರ್ತಾರೆ ಮತ್ತು ಭಾವುಕರಿಗೆ ಸಿಟ್ಟು ಹೆಚ್ಚಿರುತ್ತೆ ಬೇರೆ ಯಾರಿಗೇನು ತೊಂದರೆ ಆಗೋದಲ್ಲ ಇದರಿಂದ ಅವ್ರಿಗೆ ಸ್ವತಃ ಹೆಚ್ಚು ತೊಂದರೆ ತಮ್ಮನ್ನು ತಾವು ಸುಟ್ಕೊಂಡ್ಬಿಡ್ತಾರ ಬಟ್ ನನ್ನ ಪ್ರಕಾರ ಭಾವುಕನಾಗಿಲ್ಲದೆ ಇರೋನು ಮನುಷ್ಯನೇ ಅಲ್ಲ ಇಡೀ ಸದನಕ್ಕೆ ನೀವೊಂದು ಮಾಹಿತಿಯನ್ನು ಕೊಟ್ರಿ ವಿ ಆರ್ ಗ್ರೇಟ್ಫುಲ್ ಟು ಯು ಯು ಎಜುಕೇಟೆಡ್ ದಿ ಹೌಸ್ ಅಬೌಟ್ ಹರ್ ಆ ಮೇರೆ ವತನಕ್ಕೆ ಲೋಗ್ ಹಾಡಿದೆಯಲ್ಲ ಅದನ್ನು ನೀವು ಕೇಳಿದ್ರೆ ಕೇಳೋವಾಗಲೂ ನೀವು ಶ್ರದ್ಧೆಯಿಂದ ಕೇಳಿ ನಿಮಗೆ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ನಿಮಗೂ ಈ ದೇಶಕ್ಕೂ ಸಂಬಂಧ ಇಲ್ಲ ನಿಮಗೂ ಮನುಷ್ಯತ್ವಕ್ಕೂ ಸಂಬಂಧ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಕಣ್ಣಲ್ಲಿ ನೀರು ಬರದೆ ಹೋದರೆ ಅವ್ರು ಭಾರತೀಯರಲ್ಲ ಅಂತ ಹೇಳೋಕ್ಕೋಗಲ್ಲ ಅದು ಎಂಥ ಭಾವನೆ ಆಂಕೊಮ್ಮೆ ಬರಲೋ ಪಾನಿ ಕಣ್ಣಲ್ಲಿ ಸ್ವಲ್ಪ ನೀರು ತುಂಬಿಕೊಂಡ್ರಪ್ಪ ಯಾರಿಗಾಗಿ ಸರ ಯಾದ ಕರೋ ಉನ್ಕಿ ಕುರ್ಬಾನಿ ಜಿನ್ಕಿ ಶಾಹಿದ್ ಉನ್ಕಿ ಯಾರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಬಿಡ್ತಾನೆ ಒಂದು ನಿಮಿಷ ನೆನಪು ಮಾಡಿಕೊಡಪ್ಪ ಅವನ್ನ ನಮಗೆ ಟೈಮ್ ಎಲ್ಲಿದೆ ಅಧ್ಯಕ್ಷೆ ಆ ಲಾಸ್ಟ್ ಸೆಂಟೆನ್ಸಸ್ಸು ಆ ಸಿಪಾಯಿಗಳು ಸಾವು ಹತ್ತಿರಕ್ಕೆ ಬಂದುಬಿಟ್ಟಿದ್ದಾರೆ ಅವ್ರು ನಮ್ಗೆ ಏನು ಹೇಳ್ತಾರೆ ಗೊತ್ತಾ ದೇಶದ ಜನಕ್ಕೆ ಆ ಹಾಡಿನಲ್ಲಿ ನಮ್ದಾಯ್ತು ನಾವು ಹೊರಟಿದ್ದೇವೆ ನಿಮಗೊಳ್ಳೇದಾಗಲಿ ದೇಶ ಕಾಪಾಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾರೆ ಇಡೀ ಮೈಯೆಲ್ಲ ಒಂಥರ ರೋಮಾಂಚನ ವ್ಯಾಲ್ಯೂ ಸಿಸ್ಟಮಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಇಳಿದು ಬಿಟ್ಟಿದ್ದೇವೆ ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದರು ನೆಹರೂರವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಏಳು ಎಂಟು ವರ್ಷಕ್ಕೂ ಮೇಲ್ಪಟ್ಟು ಜೈಲಿನಲ್ಲೇ ಕಳೆದಂಥವ್ರಿಗೆ ಬದುಕನ್ನ ಕಣ್ಣಲ್ಲಿ ನೀರು ಬರೆದ ಇನ್ನೇನಾಗುತ್ತೆ ಅವರ ಬಗ್ಗೆ ಕೂಡ ನಾವು ಬಹಳ ನಮ್ಮ ಆನಂದಕ್ಕೆ ಅನುಕೂಲವಾಗಿ ಮಾತಾಡಿದ್ದೇವೆ ಚರಿತ್ರೆಗೆ ಅಪಚಾರ ಮಾಡೋದಿದೆಯಲ್ಲ ಅದಕ್ಕಿಂತಲೂ ದೊಡ್ಡ ಕ್ರೌರ್ಯ ಮತ್ತೊಂದಿರೋದಿಲ್ಲ ಅಭಿಪ್ರಾಯ ಭೇದಗಳಿರಬಹುದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರ್ತದೆ ಇತಿಹಾಸಕ್ಕೆ ಅಪಚಾರ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ಭಾರತ ರತ್ನ ಸರ್ಕಾರ ಒಂದು ಟೈಟ್ಲ್ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರ ರತ್ನ ಅಂತೂ ಹೌದು